ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಯಾರ್ಯಾರು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದ್ದಾರೆ ಅವ್ರಿಗೆ ಇದೊಂದು ಉಪಯುಕ್ತವಾದಂತ ಮಾಹಿತಿ. ಹೌದು ಫ್ರೆಂಡ್ಸ್, ನೀವೇನಾದರೂ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದ್ರೆ ನಿಮ್ಮ ಕುಟುಂಬದವರಿಗೆ 2 ಲಕ್ಷ ರೂಪಾಯಿ ಬೆನಿಫಿಟ್ ಸಿಗುತ್ತೆ. ಅದು ಹೇಗೆ ಮತ್ತೆ ಅದನ್ನ ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ನೀವೇನಾದರೂ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದ್ರೆ ನಿಮಗೆ ಇದೊಂದು ಗುಡ್ ನ್ಯೂಸ್. ಅಂದರೆ ಈ ಶ್ರಮ ಕಾರ್ಡನ್ನು ಯಾರ್ಯಾರು ಮಾಡಿಸುತ್ತಾರೆ ಅಂಥವರ ಒಂದು ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಬೆನಿಫಿಟ್ ಸಿಗುವಂಥ ಒಂದು ಲಾಭದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಈ ಶ್ರಮ ಕಾರ್ಡ್ ಇದ್ದಂಥವರು ಈ ಒಂದು 2 ಲಕ್ಷ ರೂಪಾಯಿ ಅವರ ಒಂದು ಕುಟುಂಬದವರು ಬೆನಿಫಿಟ್ ಪಡಿಬೇಕಾದ್ರೆ ಏನು ಮಾಡಬೇಕು, ಮತ್ತು ಈ ಒಂದು 2 ಲಕ್ಷ ರೂಪಾಯಿ ಹಣವನ್ನು ಯಾವ ರೀತಿ ಕೊಡ್ತಾರೆ, ಮತ್ತು ಈ ಒಂದು 2 ಲಕ್ಷ ರೂಪಾಯಿ ಹಣವನ್ನು ಪಡಿಬೇಕಾದ್ರೆ ಈ ಶ್ರಮ ಕಾರ್ಡ್ ಇದ್ದಂಥವರು ಯಾವ ರೀತಿ ಅಪ್ಲೈ ಮಾಡಬೇಕು ಆನ್ಲೈನ್ನಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಇ ಶ್ರಮ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು. ಇನ್ನೂ ನೀವು ಇ ಶ್ರಮ ಕಾರ್ಡನ್ನು ಮಾಡಿಸಿಲ್ಲ, ಇದ್ರ ಲಾಭಗಳ ಬಗ್ಗೆ ಗೊತ್ತಿಲ್ಲ ಅಂತಂದರೆ, ಆಲ್ರೆಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ನೀವು ಓಪನ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಏನು ಇ ಶ್ರಮ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟನ್ನು ಮೊದಲಿಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಲ್ಲಿಂದ ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ಬೋದು. ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಅದರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆ, ಈ ಶ್ರಮ ಕಾರ್ಡನ್ನು ಯಾರ್ಯಾರು ಮಾಡಿಸ್ತಾರೆ ಅಂಥವರಿಗೆ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಾಗಿದೆ. ಅಂದರೆ ನಿಮಗೆ 2 ಲಕ್ಷ ರೂಪಾಯಿ ಬೆನಿಫಿಟ್ಟನ್ನು ಈ ಶ್ರಮ ಕಾರ್ಡ್ ಇದ್ದಂಥವರ ಒಂದು ಕುಟುಂಬಕ್ಕೆ ಪಡಿಬೇಕಾದ್ರೆ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡಲಾಗಿದೆ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ. ಈ ಶ್ರಮ ಕಾರ್ಡನ್ನು ಯಾರ್ಯಾರು ಮಾಡಿಸುತ್ತಾರೆ ಅಂಥವರಿಗೆ ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯ ಒಂದು ಬೆನಿಫಿಟನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದರೆ ಇಲ್ಲಿ ಯಾರು ಈ ಒಂದು ಈ ಶ್ರಮ ಕಾರ್ಡನ್ನು ಮಾಡಿಸಿರ್ತಾರೆ ಅಂಥವರು ಒಂದು ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅವರೇನಾದರೂ ಇನ್ ಕೇಸ್ ಯಾವುದೇ ಒಂದು ರೋಗ ರುಜಿನಿ ಅಥವಾ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಡೆತ್ ಆದರೆ ಆವಾಗ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣವನ್ನು ನೇರವಾಗಿ ಅವರ ಕುಟುಂಬದವರಿಗೆ ಅಥವಾ ಅವರ ಒಂದು ನಾಮಿನಿಗೆ ಈ ಒಂದು ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರ ಕೊಡುತ್ತೆ. ಹೌದು ಫ್ರೆಂಡ್ಸ್, ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಇದೊಂದು ಅದ್ಭುತವಾದಂಥ ಬೆನಿಫಿಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಈ ಶ್ರಮ ಕಾರ್ಡ್ ಇದ್ದಂಥವರು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯ ಲಾಭವನ್ನು ಪಡಿಬೇಕಾದ್ರೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ನಿಮಗೆ ಏನೇನು ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇರಬೇಕಂದ್ರೆ, ಸಿಂಪಲ್ಲಾಗಿ ಒಂದು ಸೇವಿಂಗ್ ಅಕೌಂಟ್ ಇರಬೇಕು, ಮತ್ತು ಆಧಾರ್ ಕಾರ್ಡ್ ಆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು, ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ ರನ್ನಿಂಗ್ ಇರಬೇಕು. ಇಷ್ಟು ಸಾಮಾನ್ಯವಾದಂಥ ಡಾಕ್ಯುಮೆಂಟ್ಗಳು ಇದ್ದಪ್ಪ ಅಂತಂದರೆ ಈ ಶ್ರಮ ಕಾರ್ಡ್ ಇದ್ದಂಥವರು ಇದರ ಒಂದು ಬೆನಿಫಿಟನ್ನು ಪಡಿಬೋದು. ಹಾಗಾದರೆ ಈ ಶ್ರಮ ಕಾರ್ಡ್ ಇದ್ದಂಥವರು ಆಫ್ಲೈನ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಆನ್ಲೈನ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಆಫ್ಲೈನ್ನಲ್ಲಪ್ಪ ಅಂತಂದರೆ ನಿಮಗೆ ಯಾವ ಬ್ಯಾಂಕಿನಲ್ಲಿ ನಿಮ್ಮ ಅಕೌಂಟ್ ಇರುತ್ತೆ ಆ ಬ್ಯಾಂಕಿಗೆ ಹೋಗಿ ನಾವು ಈ ರೀತಿಯಾಗಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯ ಒಂದು ಅಪ್ಲಿಕೇಶನ್ ಕೊಡಿ ಅಂದರೆ ಕೊಡ್ತಾರೆ. ಆ ಒಂದು ಅಪ್ಲಿಕೇಶನ್ನ ಫುಲ್ಫಿಲ್ ಮಾಡಬೇಕು, ಮತ್ತು ಅವರು ಹೇಳುವಂಥ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿದರೆ ಸಾಕು, ಅದರ ಒಂದು ಬೆನಿಫಿಟನ್ನು ನೀವು ಪಡಿಬೋದು. ಇನ್ನು ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ನಿಮಗೆ ಆನ್ಲೈನ್ನಲ್ಲಿ ಅಂದರೆ ಯಾವ ಬ್ಯಾಂಕ್ನಲ್ಲಿ ಅಕೌಂಟನ್ನು ಹೊಂದಿರ್ತೀರಿ ಆ ಒಂದು ಬ್ಯಾಂಕಿನ ನೆಟ್ ಬ್ಯಾಂಕಿಂಗ್ ಸೌಲಭ್ಯ ನಿಮ್ಮ ಹತ್ರ ಇರಬೇಕು. ಅಂದರೆ ಮೊಬೈಲ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತಾರಲ್ಲ, ಅದರ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಇರಬೇಕು. ಈಗ ನಾನು SBI ಬ್ಯಾಂಕ್ ಮುಖಾಂತರ ಅಂದರೆ ಆನ್ಲೈನ್ನಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ SBI ಬ್ಯಾಂಕ್ನಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಹೊಂದಿದಂಥವರು SBI ನೆಟ್ ಬ್ಯಾಂಕಿಂಗ್ ಅಂತ ಹಾಕಿ ಇದನ್ನು ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ನ ಹಾಕಿ, ಒಂದು ಟೆಕ್ಸ್ಟ್ ಕೋಡ್ ಇರುತ್ತೆ, ಟೆಕ್ಸ್ಟ್ ಕೋಡ್ನ ಹಾಕಿ ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಿ ಈ ಒಂದು SBI ನೆಟ್ ಬ್ಯಾಂಕಿಂಗನ್ನು ಓಪನ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ, ಅದನ್ನ ಹಾಕಿ ನೀವು SBI ನೆಟ್ ಬ್ಯಾಂಕಿಂಗನ್ನು ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೇಲ್ಗಡೆ ಈ ಸರ್ವಿಸ್ ಅಂತ ಕಂಡು ಬರುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದರೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ, ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು.
ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸೆಲೆಕ್ಟ್ ಸ್ಕೀಮ್ ಅಂತ ಬರುತ್ತೆ. ಇದರಲ್ಲಿ ನಾವು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಯನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಮೊದಲೇ ಆಪ್ಷನ್ ಕಂಡು ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅಕೌಂಟ್ ನಂಬರ್ನ ಕೇಳುತ್ತೆ. ಅಕೌಂಟ್ ನಂಬರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಜಸ್ಟ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೆ ನಿಮಗೆ ಸೆಲೆಕ್ಟ್ ಸಿ ಎಫ್ ನಂಬರ್ ಅಂತ ಕೇಳುತ್ತೆ. ಸಿ ಎಫ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ನೀವು ಸಬ್ಮಿಟ್ ಮಾಡಬೇಕು. ಫ್ರೆಂಡ್ಸ್, ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ಲಿಂದ ಫೆಚ್ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ ನಿಮ್ಮ ಹೆಸರು ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು ಆಟೋಮೆಟಿಕ್ಕಾಗಿ ಇಲ್ಲಿ ಬರುತ್ತೆ. ಕೆಲವೊಂದು ಕಾಲಮ್ಗಳು ಖಾಲಿ ಇರುತ್ತೆ, ಅವುಗಳನ್ನು ನೀವು ತುಂಬಬೇಕು. ಅಂದರೆ ಇಲ್ಲಿ ಮೇಲ್ ಫಿಮೇಲ್ ಅಂತ ಕೇಳುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಇಮೇಲ್ ಐ ಡಿ ಇತ್ತಂದರೆ, ಲ್ಯಾಂಡ್ ನಂಬರ್ ಇತ್ತಂದರೆ ಅದುಗಳನ್ನ ಹಾಕ್ಬೋದು. ನಂತರ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಅವೆಲ್ಲ ಕೇಳುತ್ತೆ, ಅವುಗಳನ್ನು ಹಾಕಬೇಕು. ನಂತರ ನಿಮ್ಮ ತಂದೆ ಹೆಸರು ಅಥವಾ ಗಂಡನ ಹೆಸರು ಕೇಳುತ್ತೆ, ಅದನ್ನು ಕೂಡ ನೀವು ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಂತ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಮತ್ತು ನಾಮಿನಿ ಡೀಟೇಲ್ಸ್ನ ಹಾಕಬೇಕು. ಅಂದರೆ ಯಾರು ನೀವೇನಾದರೂ ಇನ್ ಕೇಸ್ ಡೆತ್ ಆದರೆ ಯಾರಿಗೆ ಹಣ ಬರಬೇಕು ಅನ್ನೋದನ್ನು ಹಾಕಬೇಕು. ನಾಮಿನಿಯ ಹೆಸರನ್ನ ಹಾಕಿ ನಂತರ ಇಲ್ಲಿ ನೋಡ್ತಿರ್ಬೋದು ನಾಮಿನಿಯ ಮೊಬೈಲ್ ನಂಬರ್ನ ಹಾಕಬೇಕು ಮತ್ತು ನಾಮಿನಿ ನಿಮಗೆ ಏನು ಹಾಕ್ತಾರೆ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಾಮಿನಿಯ ಇಮೇಲ್ ಐ ಡಿ ಇತ್ತಂದರೆ ಇಮೇಲ್ ಐ ಡಿ ಅಡ್ರೆಸ್ನ ಹಾಕಬೇಕು ಮತ್ತು ನಾಮಿನಿಯ ಡೇಟ್ ಆಫ್ ಬರ್ತ್ನ ಹಾಕಬೇಕು. ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ರಪ್ಪ ಅಂತಂದರೆ ಅದನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕು, ಮೈನರ್ ಹೌದಾ ಅಲ್ಲ ಅನ್ನೋದನ್ನ. ನಂತರ ಈ ರೀತಿಯಾಗಿ ಸಿಂಪಲ್ ಆದಂಥ ಮಾಹಿತಿಯನ್ನು ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಫುಲ್ಫಿಲ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಯ ಒಂದು ಪ್ರಿಂಟೌಟ್ ಬರುತ್ತೆ. ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಆ ಒಂದು ಪ್ರಿಂಟೌಟ್ನ ತೆಗೆದುಕೊಂಡು ಹೋಗಿ ನಿಮ್ಮ ಬ್ಯಾಂಕ್ನಲ್ಲಿ ತೋರಿಸ್ಬೇಕು. ಈ ರೀತಿಯಾಗಿ ನಾವು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದೀವಪ್ಪ ಅಂತಂದರೆ ಅವರು ನಿಮಗೆ ಅಲ್ಲಿಂದ ಒಂದು ಪ್ರಿಂಟೌಟ್ನ ಕೊಡ್ತಾರೆ. ಅಂದರೆ ಇದು ಮುಂದಿನ ದಿನಗಳಲ್ಲಿ ರೆಫರೆನ್ಸ್ಗಾಗಿ ಈ ಒಂದು ನಿಮಗೆ ಪ್ರಿಂಟೌಟ್ ಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಈ ಒಂದು ಏನು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ಗಳಿತ್ತಪ್ಪ ಅಂತಂದರೆ ನೀವು ಯಾವ ಬ್ಯಾಂಕ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳ್ಬೋದು. ಇಲ್ಲಾಂದರೆ ಇಲ್ಲಿ ನಿಮಗೆ ಈ ಶ್ರಮ ಕಾರ್ಡ್ ಇದ್ದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಹೆಲ್ಪ್ ಡೆಸ್ಕ್ ನಂಬರ್ ಅಂತ ಇದೆ, ಇದಕ್ಕೆ ನೀವು ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡಿಬೋದು. ಈ ರೀತಿಯಾಗಿ ಈ ಶ್ರಮ ಕಾರ್ಡ್ ಇದ್ದಂಥವರು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅವರ ಒಂದು ಕುಟುಂಬದವರು 2 ಲಕ್ಷದವರೆಗೆ ಬೆನಿಫಿಟನ್ನು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.